ನಮಸ್ಕಾರ ವೀಕ್ಷಕರೇ. ಪಾಕಿಸ್ತಾನದ ಮಾಜಿ ಆಟಗಾರ ಮೊಹಮ್ಮದ್ ಅಮೀರ್ ಅವರು ಈಗ ಮುಂದಿನ ಸೀಸನ್ ನಲ್ಲಿ ಆರ್ಸಿಬಿ ಪರ ಆಡ್ತಾರೆ ಎಂಬ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡುತ್ತಿದೆ. ವೀಕ್ಷಕರೇ, ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮೊಹಮ್ಮದ್ ಅಮೀರ್ ಅವರು ಆರ್ಸಿಬಿ ಜರ್ಸಿಯಲ್ಲಿರುವ ಫೋಟೋ ಒಂದನ್ನು ವೀಕ್ಷಿಸಿರಬಹುದು. ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡುತ್ತಿದ್ದು ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯಲು ಆರಂಭವಾಗಿವೆ. ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, ಸದ್ಯ ಪಾಕಿಸ್ತಾನದ ಯಾವುದೇ ಆಟಗಾರರಿಗೆ ಐಪಿಎಲ್ ನಲ್ಲಿ ಆಡಲು ಅವಕಾಶವಿಲ್ಲ. ಆದರೆ ಪಾಕಿಸ್ತಾನ ಮೂಲದ 31 ವರ್ಷ ವಯಸ್ಸಿನವನಾಗಿರುವ ಮೊಹಮ್ಮದ್ ಅಮೀರ್ ಅವರು ಸದ್ಯ ಪಾಕಿಸ್ತಾನವನ್ನು ಬಿಟ್ಟು ಇಂಗ್ಲೆಂಡ್ ನಲ್ಲಿ ವಾಸಿಸತೊಡಗಿದ್ದು ಇನ್ನು ಕೆಲವು ತಿಂಗಳುಗಳಲ್ಲಿ ಮೊಹಮ್ಮದ್ ಅಮೀರ್ ಅವರಿಗೆ ಇಂಗ್ಲೆಂಡ್ ನ ನಾಗರಿಕತ್ವ ಸಿಗಬಹುದು ಎಂಬ ಮಾಹಿತಿಗಳು ಹೊರಬೀಳುತ್ತಿವೆ. ಒಂದು ವೇಳೆ ಮೊಹಮ್ಮದ್ ಅಮೀರ್ ಅವರಿಗೆ ಇಂಗ್ಲೆಂಡ್ ನ ನಾಗರಿಕತ್ವ ದೊರಕಿದರೆ ಅವರು ಐಪಿಎಲ್ ನಲ್ಲಿ ಆಡಲು ಪೂರ್ತಿ ಪ್ರಮಾಣದಲ್ಲಿ ಅರ್ಹರಾಗಿರುತ್ತಾರೆ. ಆದರೆ ಮುಖ್ಯವಾದ ವಿಷಯ ಏನೆಂದರೆ, ಐಪಿಎಲ್ ನಲ್ಲಿ ಅವರು ಆಡಲು ಅರ್ಹರಾಗಿದ್ದರೂ ಕೂಡ ಬಿಸಿಸಿಐ ಅವರಿಗೆ ಆಡಲು ಗ್ರೀನ್ ಸಿಗ್ನಲ್ ನೀಡುವುದು ತುಂಬಾ ಕಷ್ಟವಾಗಿದೆ. ಒಂದು ವೇಳೆ ಮೊಹಮ್ಮದ್ ಅಮೀರ್ ಅವರು ಐಪಿಎಲ್ ನ ಆಪ್ಷನ್ ನಲ್ಲಿ ಬಿಸಿಸಿಐ ನ ಗ್ರೀನ್ ಸಿಗ್ನಲ್ ನೊಂದಿಗೆ ಭಾಗಿಯಾಗಿದ್ದರೆ ಆರ್ಸಿಬಿ ತಂಡ ಅವರನ್ನು ಖರೀದಿಸಬಹುದು ಎಂಬ ಮಾತುಗಳು ಸಹ ಕೇಳಿಬರುತ್ತಿವೆ. ಏಕೆಂದರೆ ವಿರಾಟ್ ಕೊಹ್ಲಿ ಮತ್ತೆ ಮೊಹಮ್ಮದ್ ಅಮೀರ್ ಅವರ ಸಂಬಂಧ ತುಂಬಾ ಚೆನ್ನಾಗಿದೆ. ಮತ್ತೆ ಆರ್ಸಿಬಿ ತಂಡ ಸದ್ಯ ಡೆತ್ ಓವರ್ಸ್ ನಲ್ಲಿ ಬೌಲಿಂಗ್ ಸಮಸ್ಯೆಯನ್ನು ಎದುರಿಸುತ್ತಿದೆ. ಇದೇ ಕಾರಣದಿಂದ ಮೊಹಮ್ಮದ್ ಅಮೀರ್ ಅವರನ್ನು ಬರುವಂತ ಆಪ್ಷನ್ ನಲ್ಲಿ ಆರ್ಸಿಬಿ ತಂಡ ಟಾರ್ಗೆಟ್ ಮಾಡಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಒಂದು ವೇಳೆ ಮೊಹಮ್ಮದ್ ಅಮೀರ್ ಅವರು ಆರ್ಸಿಬಿ ತಂಡಕ್ಕೆ ಎಂಟ್ರಿ ನೀಡಿದರೆ ಆರ್ಸಿಬಿ ತಂಡ ನಿಜವಾಗಿಯೂ ತುಂಬಾ ಬಲಿಷ್ಠವಾಗಿ ಕಂಡುಬರಲಿದೆ. ಆದರೆ ಇದಕ್ಕೆ ಇನ್ನೂ ಕೂಡ ತುಂಬಾ ಕಾಲಾವಕಾಶ ಇದ್ದು ಮುಂದಿನ ದಿನಗಳಲ್ಲಿ ಯಾವ ಯಾವ ಬೆಳವಣಿಗೆ ನಡೆಯುತ್ತಿದೆ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಮೊಹಮ್ಮದ್ ಅಮೀರ್ ಅವರು ಐಪಿಎಲ್ ನಲ್ಲಿ ಆಡುವ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.